ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಉಪಪ್ರಾದೇಶಿಕ ಉದ್ಯೋಗ ವಿನಿಮಯ ಕಚೇರಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಉದ್ಯೋಗ ಮೇಳವನ್ನು ನಾವು ಸಂಘಟಿಸಿದ್ವಿ. ಸುಮಾರು 2000ಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳು ನೋಂದಾಯಿಸಿದ್ದರು. ಇಲ್ಲಿ ಸುಮಾರು 1768 ಜನ ಅಟೆಂಡ್ ಹಾಜರಾಗಿ 1768 1768 56 ಕಂಪನಿಗಳು ನೋಂದಾಯಿಸಿಕೊಂಡಿದ್ದು ಜಾಬ್ ಉದ್ಯೋಗಗಳನ್ನು ನಡೆಸಲಿಕ್ಕೆ. ಅದರಲ್ಲಿ 42 ಕಂಪ್ನಿಗಳು ಬಂದು ಹಾಜರಾಗಿ ತಮ್ಮ ಪ್ರೊಸೆಸ್ಸನ್ನು ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ, ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. ಸೊ ಉದ್ಯೋಗ ಮೇಳದಲ್ಲಿ ಸುಮಾರು ಬಂದು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಅದರಲ್ಲಿ 927 ಜನ ರಿಜಿಸ್ಟರ್ ಆಗಿದ್ದಾರೆ. ಸೊ ಟೋಟಲ್ ನಮಗೆ ರಿಜಿಸ್ಟ್ರೇಷನ್ ಆಗಿದ್ದು 2954 ಮೆಂಬರ್ಸ್ ರಿಜಿಸ್ಟ್ರೇಷನ್ ಆಗಿತ್ತು. ಸೊ ಅದರಲ್ಲಿ ನಮಗೆ ಆ್ಯಸ್ ಆನ್ ಈಗಿರೋ ಡಾಟಾ ಪ್ರಕಾರ ಅರೌಂಡ್ ನಮಗೆ 1768 ಜನ ಇವತ್ತು ಸಂದರ್ಶನಕ್ಕೆ ಹಾಜರಾಗಿದ್ದಾರೆ ವಿವಿಧ ವಿವಿಧ ಸಂಸ್ಥೆಗಳಲ್ಲಿ. ಜೊತೆಗೆ 42 ಕಂಪ್ನಿಗಳಿಗೂ ಕೂಡ ದೇ ವೆಂಟ್ ವೆರಿ ಹ್ಯಾಪಿಲಿ. ಕಂಪ್ನಿ ಎಚ್ ಆರ್ಸ್ ಕೂಡ ಒಳ್ಳೆ ಸೆಲೆಕ್ಷನ್ಸ್ ಆಯಿತು ಅಂತ ಹೇಳಿದ್ರು. ಮತ್ತು ಎಲ್ಲ ಕಾಲೇಜ್ಗಳಿಗೂ ಕೂಡ ನಾವು ಚೆನ್ನಾಗಿ ಪ್ರಚಾರ ಕೊಟ್ಟಿದ್ವಿ. ವಿಶ್ವೇಶ್ವರ ಕಂದೆ ಆಗಿರ್ಬೋದು, ನಮ್ಮ ಕಚೇರಿಯಿಂದ ವತಿಯಿಂದ ಆಗಿರ್ಬೋದು, ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಹಲವಾರು ಕಾಲೇಜ್ಗಳಿಗೆ ನಾವೆಲ್ಲ ಆಲ್ಮೋಸ್ಟ್ ಬೆಂಗಳೂರಿರ್ತಕ್ಕಂಥ ಎಲ್ಲ ಕಾಲೇಜ್ಗಳು ರೀಚ್ ಆಗಿದ್ದೀವಿ. ಹಾಗಾಗಿ ಈಗ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ನಮಗೆ. ಸೊ ವಿದ್ಯಾರ್ಥಿಗಳು ಇವಾಗ ಅವರ ಅನಿಸಿಕೆ ಕೂಡ ನಾವು ಕಲೆಕ್ಟ್ ಮಾಡಿಕೊಂಡ್ವಿ. ಕೆಲವರು ಏನು ಹೇಳ್ತಾ ಇದ್ದಾರೆ, ಈಗ ಕಂಪ್ನೀಸ್ ಬಂದಿದೆ, ನಮ್ಗೆ ಇಂಟರ್ನ್ಶಿಪ್ ಏನಾದರೂ ಸಿಕ್ಕುತ್ತಾ ಅವಕಾಶಗಳು ಅಂತ ಕೂಡ ಸುಮಾರು ವಿದ್ಯಾರ್ಥಿಗಳು ಪ್ರಸ್ತಾಪ ಮಾಡಿದ್ರು ನನ್ನ ಹತ್ರ. ಸೊ ಅದಕ್ಕೂ ಕೂಡ ಸಂಬಂಧಪಟ್ಟ ಕಾಲೇಜುಗಳು ಯಾವ ಕಾಲೇಜಿಂದ ಬಂದಿರೋ ವಿದ್ಯಾರ್ಥಿಗಳು ಕಲೆ ಹಾಕಿ ಅವ್ರ ಕಡೆ ಮುಖ್ಯಸ್ಥರಿಂದ ಕಂಪ್ನಿಗೆ ನೇರವಾಗಿ ಒಂದು ರಿಕ್ವೆಸ್ಟ್ ಕಳಿಸೋ ಥರ ಮಾಡಿ, ಸೊ ನೆಕ್ಸ್ಟ್ ಅದನ್ನು ನಾವು ಪ್ರೊಸೆಸ್ ಮಾಡಿದ್ರೆ ಹುಡುಗರಿಗೆ ಒಂದು ಅನುಕೂಲ ಆಗ್ತದೆ. ಯಾಕಂದ್ರೆ 3 ತಿಂಗಳು 1 ತಿಂಗಳು ಇಂಟರ್ನ್ಶಿಪ್ ಸಿಕ್ಕಿದರೆ ಅವಾಗೊಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅಂತಕ್ಕಂಥದ್ದು ಒಂದು ಆಗ್ತದೆ. ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೇವೆ. ಸಂಬಂಧಪಟ್ಟ ಕಾಲೇಜಿನ ಮುಖ್ಯಸ್ಥರೊಂದಿಗೆ ಸೇರಿಕೊಂಡು ಅದಕ್ಕೆ ಕೂಡ ಪ್ಲಾನ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಸರ್, ಇವಾಗ ಆಲ್ಮೋಸ್ಟ್ ಲಿಸ್ಟ್ ಮಾಡ್ಕೊಳ್ತಾರೆ ಫಸ್ಟ್ ಕ್ಯಾಂಡಿಡೇಟ್ಸ್ಗಳನ್ನು, ಒಂದೊಂದು ಕೆಲವೊಂದು ಕಂಪ್ನಿಗಳಲ್ಲಿ ಕೆಲವೊಂದರಲ್ಲಿ ನೇರವಾಗಿ ಸೆಲೆಕ್ಷನ್ನೇ ಮಾಡಿರ್ತಾರೆ. ಇವತ್ತೇ ಆರ್ಡರ್ಸ್ ಕೊಟ್ಟಿರ್ತಾರೆ, ರಿಪೋರ್ಟಿಂಗ್ ಟೈಮ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ 24/7 ಅಂತ ಏನು ಹೇಳಿದ್ವಿ, ಅವ್ರಿಗೆ ಆಲ್ರೆಡಿ 40 ಅಭ್ಯರ್ಥಿಗಳಿಗೆ ಆಲ್ರೆಡಿ ಆಪರೇಟರ್ ಕೊಟ್ಟಿದ್ದಾರೆ. ಪ್ಯಾಕೇಜ್ 33,000 ಪರ್ ಮಂತ್ ಪ್ಯಾಕೇಜಲ್ಲಿ ಕೊಟ್ಟಿದ್ದಾರೆ. ತಾವು ನೋಡಿರ್ಬೋದು, ಹೋಗಿ ಈಗ ದೇ ಆರ್ ಕಂಡಕ್ಟಿಂಗ್ ರಿಟರ್ನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ, ಟೋಟಲ್ ಔಟ್ಕಮ್ ಎಷ್ಟು ಜನ ಸೆಲೆಕ್ಷನ್ ಆದರೂ ಅಂತ ಗೊತ್ತಾಗಬೇಕಾದ್ರೆ ನಮ್ಗೆ ಮಿನಿಮಮ್ ಒಂದು ಕೂಡ ಒಂದು 15 ದಿನ ಟೈಮ್ ಬೇಕು. ಸೊ ಆ ಫಾಲೋ ಅಪ್ ಆ್ಯಕ್ಷನ್ನು ಸ್ಟಾರ್ಟ್ ಮಾಡ್ಬೇಕು. ಈಗ ಇದು ಮುಗಿದ ಮೇಲೆ 15 ದಿನ ಆದರೆ ನಮಗೆ ಪಕ್ಕ ಫಿಗರ್ ಸಿಗುತ್ತೆ, ನಾವು ಎಷ್ಟು ಜನ ಹೋದರು, ಎಷ್ಟು ಜನ ಜಾಯಿನ್ ಆದರು. ಸೊ ಎಲ್ಲ ಡೀಟೇಲ್ಸ್ ನಮಗೆ ಸಿಕ್ಕುತ್ತೆ. ಆಲ್ಮೋಸ್ಟ್ ಸುಮಾರು ಜನಕ್ಕಂತೂ ಹಾಗೆ ಆಗುತ್ತೆ. ಇದರಲ್ಲಿ ತುಂಬ ಖುಷಿಯಾಗೋದು, ಎಚ್ ಆರ್ಸ್ ಎಲ್ಲ ಸೆಲೆಕ್ಷನ್ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಕಾಲೇಜಿನ ಯೂನಿವರ್ಸಿಟಿ ಕಡೆ. ತಮ್ಮ ಹೆಸರು ಸರ್, ಏನಾಗಿದೆ? ನಾನು ಜಗನ್ನಾಥ್ ಅಂತ, ಸಹಾಯಕ ನಿರ್ದೇಶಕರು, ಉಪ ಪ್ರಾದೇಶಿಕ ಉದ್ಯೋಗ ವಿನಿಮಯ ಕಚೇರಿ ಬೆಂಗಳೂರು. ನೃಪತುಂಗ ಯೂನಿವರ್ಸಿಟಿಯಲ್ಲಿ ನೃಪತುಂಗ ಯೂನಿವರ್ಸಿಟಿಯಿಂದ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದಿದು. ಸೊ ನಮಗೀಗಿರೋ ಹುಡುಗರು, ಫೈನಲ್ ಇಯರ್ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ. ಫಸ್ಟ್ ಇಯರು ಸೆಕೆಂಡ್ ಇಯರ್ ಅವ್ರಿಗೆ ಈ ಥರದ್ದೊಂದು ಜಾಬ್ ಫೇರ್ ನಡೀತಿರೋದ್ರಿಂದ ಅವ್ರ ಮುಂದೇನು ತುಂಬ ಹೋಪ್ಸ್ ಇರುತ್ತೆ, ಇಲ್ಲಿ ನಮಗೆ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ, ಈ ಆಪರ್ಚುನಿಟಿಗಳು ಇರುತ್ತೆ ಅಂತ, ಒಂದು ಅವಕಾಶಗಳಿದೆ ಅಂತ ಅವ್ರಿಗೊಂದು ಅವೇರ್ನೆಸ್ಸು ಮೂಡಿರುತ್ತೆ. ನಾನಿಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಆಗಿದ್ದೀನಿ ನಾನು, ಸುಮಿತ್ರಾ ಅಂತ. ಸೊ ಸುಮಾರು ದಿನದಿಂದ ಮಾಡಬೇಕಂತ ಅನ್ಕೋತಾ ಇದ್ವಿ, ರೈಟ್ ಟೈಮ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅವರು ಅಪ್ರೋಚ್ ಮಾಡಿದ್ರು, ಆ್ಯಂಡ್ ವಿ ವರ್ ವೆರಿ ಹ್ಯಾಪಿ. ಸೊ ಎಲ್ಲ ಮಾಡಿದ್ವಿ, ಒಳ್ಳೆ ಸ್ಪಂದನೆಯೂ ಸಿಕ್ಕಿದೆ. ಸುಮಾರು 2000 ಮೇಲೆ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಆ್ಯಂಡ್ ದೇ ವೆರ್ ಹ್ಯಾಪಿ ವೆನ್ ದೇ ವೆರ್ ಗೋಯಿಂಗ್, ಐ ಕುಡ್ ಸಿ ದ ಸ್ಮೈಲ್ಸ್ ಆನ್ ದೇರ್ ಫೇಸಸ್. ಆ್ಯಕ್ಚುಲಿ ನೃಪತುಂಗ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಲ್ಲಿ ಸುಮಾರು 50 ಕಂಪ್ನೀಸ್ ಇಲ್ಲಿ ಬಂದಿದೆ. ಸೊ ಸುಮಾರು ಜನ ಅನ್ಎಂಪ್ಲಾಯರ್ಸ್ ಯಾರಿದ್ದಾರೋ ಅವರೆಲ್ಲ ಇಲ್ಲಿ ಬಂದು ಒಳ್ಳೆ ಅವಕಾಶಗಳು ಎಲ್ಲರಿಗೂ. ಆ್ಯಂಡ್ ನಾನು ಇಲ್ಲಿ ಎಂಪ್ಲಾಯರ್ ಆಗಿ ಬಂದಿದ್ದೀನಿ, ನನಗೂ ಕೂಡ ಯುನೋ ಸೊ ಬೇಕಾಗಿರುವ ಕ್ಯಾಂಡಿಡೇಟ್ಸ್ ಸಿಕ್ಕಿದ್ದಾರೆ. ಪಾಪ ಎಲ್ಲ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್, ಡಿಗ್ರಿ ಆಗಿರೋರು ಇದ್ದಾರೆ, 10th ಆಗಿರೋರು ಇದ್ದಾರೆ, 12th ಆಗಿರೋರು ಇದ್ದಾರೆ, ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಒದಗಿಸ್ಕೊಟ್ಟಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಿದು ಆರ್ಗನೈಸ್ ಮಾಡಿದ್ದಾರೋ, ಸೊ ಇಟ್ ವಾಸ್ ವೆರಿ ನೈಸ್, ಐ ಆಮ್ ಸೋ ಹ್ಯಾಪಿ. ಸೊ ನಾವು ಬೇಸಿಕಲಿ ಯುನೋ ನಾವು ಟೆಲಿಕಾಲರ್ಸ್, ಕೌನ್ಸ್ಲರ್ಸ್ ಮತ್ತು ಟ್ರೈನರ್ಸ್ ಪೊಸಿಷನ್ಗೆ ಹೈಯರ್ ಮಾಡೋಕ್ಕೆ ಇಲ್ಲಿ ಬಂದಿದ್ವಿ. ಸೊ ಈಗ 10th ಆಗಿರೋರು, 12th ಆಗಿರೋರು ಕೌನ್ಸ್ಲರ್ ಪೋಸ್ಟ್ಗೆ ಮತ್ತು ಟೆಲಿಕಾಲರ್ಸ್ಗೆ ನಾವು ಹೈರಿಂಗ್ ಮಾಡಿದ್ವಿ. ಹಾಗೆ ಡಿಗ್ರಿ ಆಗಿರೋರು, ಮಾಸ್ಟರ್ಸ್ ಆಗಿರೋರು ಅವ್ರಿಗೆ ಟ್ರೈನರ್ ಪೊಸಿಷನ್ಗೆ ನಾವು ಹೈರಿಂಗ್ ತೊಗೊಂಡಿದ್ದೀವಿ. ಆ್ಯಂಡ್ ಫ್ಯೂ ಕ್ಯಾಂಡಿಡೇಟ್ಸ್ ಆಲ್ಸೋ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಫರ್ದರ್ ರೌಂಡ್ಸ್ ಆಫ್ ಇಂಟರ್ವ್ಯೂ ಇರುತ್ತೆ ಅವ್ರಿಗೆ, ಅದಾದಮೇಲೆ ಅವ್ರ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ. ಥ್ಯಾಂಕ್ ಯು.
ಕಡೆ ಹೋಗಿ ನಾವು ಇಂಟರ್ವ್ಯೂ ತಗೊಳ್ಳೋದಕ್ಕಿಂತ ಎಲ್ಲ ಒಂದೇ ಕಡೆ ಬಂದು ನಾವೆಲ್ಲ ಒಂದೇ ಇಂಟರ್ವ್ಯೂ ತಗೊಳ್ಳೋದು ತುಂಬ ಬೆಟರ್ ಅನಿಸುತ್ತೆ. ಮತ್ತು ಯಾವಾಗಲೂ ಈ ಥರ ಮೇಳ ನಡೀತಾ ಇದ್ರೆ ಇನ್ನೂ ಪೀಪಲ್ಸ್ಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ನನ್ನ ಹೆಸರು ಶಿಲ್ಪ, ಮುತ್ತೂಟ್ ಫಿನಾನ್ಸಲ್ಲಿ, ಮತ್ತು ಎಕ್ಸಿಸ್ HDFC ಬ್ಯಾಂಕು, ಮತ್ತು ಇನ್ನೊಂದು ನಾಲ್ಕು ಸೆಲೆಕ್ಟ್ ಆಗಿದ್ದೀವಿ. ಅದರಲ್ಲಿ ನಮಗೆ ಯಾವ ಚಾಯ್ಸ್ ಆಗುತ್ತೋ ಅದು ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ ಹೋಗ್ತೀವಿ. ನಮ್ಮದು ಡಿಗ್ರಿ ಗ್ರಾಜುಯೇಷನ್ ಆಗಿದೆ ಸರ್, BA. ಎಲ್ಲ ಕಂಪ್ನೀಸ್ ಒಂದೇ ಕಡೆ ಸೇರಿ ನಾವು ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗೋಕ್ಕೆ ಮೊದಲು ಇಲ್ಲೇ ಎಲ್ಲ ಇದ್ದಾರೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳೋಕೆ ಒಳ್ಳೆಯದು. ಒಳ್ಳೆಯ ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.